ರಿಮೋಟ್ನಲ್ಲಿ ಬಳಸುವ ವಿಕಿರಣ ಯಾವುದು ಟಿವಿ ರಿಮೋಟ್ನಲ್ಲಿ ಬಳಸುವಂತಹ ವಿಕಿರಣ ಯಾವುದು ನೋಡಿ ಆವ ಕೆಂಪು ವಿಕಿರಣ ನೈಟ್ರೋಜನ್ ವಿಕಿರಣ ನೇರಳಾತೀತ ವಿಕಿರಣ ಈ ಎಕ್ಸ್ ರೇ ಕಿರಣಗಳು ಸರಿಯಾದ ಉತ್ತರ ಆವ ಕೆಂಪು ವಿಕಿರಣ ಇನ್ಫ್ರಾರೈಡ್ ರೇಸ್ ಇನ್ಫ್ರಾರೈಡ್ ರೇಸ್ ನೆಕ್ಸ್ಟ್ ಆಯವ್ಯಯದಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾದರೆ ಅದು ನೋಡಿ ಆಯವ್ಯಯದಲ್ಲಿ ಒಂದು ಬಡ್ಜೆಟ್ ಮಾಡ್ತಿಲ್ಲ ಆ ಬಡ್ಜೆಟ್ನಲ್ಲಿ ಸರ್ಕಾರದ ಆದಾಯ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದು ಏನಾಗುತ್ತೆ ಅದನ್ನು ಸಮತೋಲನ ಆಯವ್ಯಯ ಅಂತೀವು ಅಥವಾ ಕೊರತೆಯ ಆಯವ್ಯಯ ಅಂತೀವು ಉಳಿತಾಯದ ಆಯವ್ಯಯ ಅಂತೀವೋ ಅಥವಾ ಅಸಮತೋಲನ ಆಯವ್ಯಯ ಎನ್ನುತ್ತೇವೋ ಸರಿಯಾದ ಉತ್ತರ ಸರಿಯಾದ ಉತ್ತರ ಉಳಿತಾಯದ ಆಯವ್ಯಯ ಒಂದು ನಾವು ಆಯವ್ಯಯದಲ್ಲಿ ಸರ್ಕಾರ ಆದಾಯವು ಅದರ ವೆಚ್ಚಕ್ಕಿಂತ ಜಾಸ್ತಿ ಆದರೆ ಅದನ್ನು ನಾವು ಉಳಿತಾಯದ ಆಯವ್ಯಯ ಅಂತ ಕರಿತೇವೆ ಅಥವಾ ವೆಚ್ಚಕ್ಕಿಂತ ಕಡಿಮೆ ಆದರೆ ಅದನ್ನು ನಾವು ಕೊರತೆಯ ಆಯವ್ಯಯ ಅಂತ ನಾವು ಕರಿತೇವೆ ಕೆಲವು ಸರಕುಗಳು ಕಾಲಕಾಲಕ್ಕೆ ಪೂರೈಕೆಯಾದಾಗ ಉಂಟಾಗುವ ತುಷ್ಟಿಗುಣ ಯಾವುದು ಕಾಲಕಾಲಕ್ಕೆ ಪೂರೈಕೆಯಾದಾಗ ನೋಡಿ ಆಪ್ಷನ್ ಮೂಲ ತುಷ್ಟಿಗುಣ ಕಾಲಿಕ ತುಷ್ಟಿಗುಣ ಸ್ವರೂಪ ತುಷ್ಟಿಗುಣ ಸ್ಥಳ ತುಷ್ಟಿಗುಣ ಸರಿಯಾದ ಉತ್ತರ ಕಾಲಿಕ ತುಷ್ಟಿಗುಣ ಕೆಲವು ಸರಕುಗಳು ಕಾಲಕಾಲಕ್ಕೆ ಪೂರೈಕೆಯಾದಾಗ ಆ ಉಂಟಾಗುವ ತುಷ್ಟಿಗುಣಕ್ಕೆ ಕಾಲಿಕ ತುಷ್ಟಿಗುಣ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಯಾವ ವರ್ಷದಂದು ಸಹಕಾರಿ ಸಂಘಗಳನ್ನು ಪ್ರಾಂತೀಯ ಪಟ್ಟಿಗೆ ಸೇರಿಸಲಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಈ ಎಲ್ಲ ಸಹಕಾರಿ ಸಂಘಗಳನ್ನು ಪ್ರಾಂತೀಯ ಪಟ್ಟಿಗೆ ಸೇರಿಸಲಾಯಿತು ಎನ್ ಎ ಎಸ್ ಡಿ ಎ ಕ್ಯೂ ಇದರಲ್ಲಿ ನೋಂದಾಯಿತುಗೊಂಡ ಪ್ರಥಮ ಭಾರತದ ತಂತ್ರಜ್ಞಾನ ಸಂಸ್ಥೆ ಯಾವುದು ಈ ನಾಸ್ಟಾಕ್ನಲ್ಲಿ ನೊಂದ ರಿಜಿಸ್ಟರ್ ಆಗಿರ್ತಕ್ಕಂಥ ಫಸ್ಟ್ ಇಂಡಿಯನ್ ಟೆಕ್ನಾಲಜಿಕಲ್ ಆರ್ಗನೈಸೇಷನ್ ಯಾವುದು ರಿಲಯನ್ಸ್ ಬಯೋಕಾನ್ ವಿಪ್ರೋ ಇನ್ಫೋಸಿಸ್ ಸರಿಯಾದ ಉತ್ತರ ಇನ್ಫೋಸಿಸ್ ಇನ್ಫೋಸಿಸ್ಸು ಎನ್ ಎ ಎಸ್ ಡಿ ಎ ಕ್ಯೂನಲ್ಲಿ ನೋಂದಾಯಿತಗೊಂಡಂತಹ ಪ್ರಥಮ ಭಾರತದ ತಂತ್ರಜ್ಞಾನ ಸಂಸ್ಥೆ ಕಿರಣ್ ಮಜಮ್ದೂರ್ ಶಾ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಯಾವ ಸಂಸ್ಥೆ ಬಯೋಕಾನ್ಗೋ ಅಥವಾ ರಿಲಯನ್ಸ್ ವಿಪ್ರೋಗೋ ಇನ್ಯಾವುದೋ ಒಂದು ಸರಿಯಾದ ಉತ್ತರ ಬಯೋಕಾನ್ ಕಿರಣ್ ಮಜುಂದರ್ ಶಾ ಅವರು ಬಯೋಕಾನ್ಗೆ ಸಂಬಂಧಿಸಿದ್ದಾರೆ ಈ ಕೆಳಗಿನವುಗಳಲ್ಲಿ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಯಾವುದು ಆರ್ಥಿಕ ವ್ಯವಸ್ಥೆಯ ಮೂಲ ವ್ಯವಸ್ಥೆ ಮೂಲ ಸಮಸ್ಯೆ ಏನು ಸಮಸ್ಯೆ ಏನನ್ನು ಉತ್ಪಾದಿಸಬೇಕು ಎನ್ನುವಂತಹ ಸಮಸ್ಯೆ ಅಥವಾ ಹೇಗೆ ಉತ್ಪಾದಿಸಬೇಕು ಅಥವಾ ಯಾರಿಗಾಗಿ ಉತ್ಪಾದಿಸಬೇಕು ಅಥವಾ ಮೇಲಿನ ಎಲ್ಲವೂ ಸರಿನೋ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಮೇಲಿನ ಎಲ್ಲವೂ ಸರಿ ಯಾಕಪ್ಪ ಅಂದರೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದನೆಯನ್ನು ನಾವು ಮಾಡಬೇಕು ಎನ್ನುವುದೇ ಈ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಸಮಸ್ಯೆ ನೆಕ್ಸ್ಟ್ ಅವಾಹಕಗಳು ಅಂದರೆ ಏನು ಅಂದರೆ ಇನ್ಸುಲೇಟರ್ ಅಂದರೆ ಏನು ಇನ್ಸುಲೇಟರ್ ಅಂದರೆ ಆಪ್ಷನ್ ಸಿ ಎ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುತ್ತವೆ ಬಿ ನೋಡಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ಸಿ ನೋಡಿ ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಹರಿಬಿಡುತ್ತವೆ ಡಿ ನೋಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ಇವು ಇನ್ಸುಲೇಟರ್ ಅಥವಾ ಅವಾಹಕಗಳು ವಾಹಕಗಳು ಅಥವಾ ಕಂಡಕ್ಟರ್ ಅಂತ ಕರೀತಾರೆ ಕಂಡಕ್ಟರ್ ಅಥವಾ ವಾಹಕಗಳಂದರೆ ಇವು ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಬಿಡುತ್ತವೆ ಇನ್ಸುಲೇಟರ್ ಅಥವಾ ಅವಾಹಕಗಳಂದರೆ ಇವು ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಬಿಡುವುದಿಲ್ಲ ಸೆಮಿ ಕಂಡಕ್ಟರ್ ಅಂತ ಬರುತ್ತೆ ಸೆಮಿ ಕಂಡಕ್ಟರ್ ಅಂದರೆ ಇವು ತಮ್ಮ ಮೂಲಕ ಕಡಿಮೆ ವಿದ್ಯುತ್ತನ್ನು ಅರಿಬಿಡುತ್ತವೆ ಕಂಡಕ್ಟರ್ ಇನ್ಸುಲೇಟರ್ ಮೂರನೇದು ಸೆಮಿ ಕಂಡಕ್ಟರ್ ಹಾಗಾದರೆ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ ಅವಾಹಕಗಳು ನೆಕ್ಸ್ಟ್ ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಇದರ ಮೂಲಕ ಪ್ರಸಾರವಾಗುತ್ತದೆ ಸರಿಯಾದ ಉತ್ತರ ಪ್ರಸಾರಕ ಆಂಟೆನ ಈ ಪ್ರಸಾರಕ ಆಂಟೆನ ಮೂಲಕ ರೇಡಿಯೋ ಅಲೆಗಳ ಈ ರೂಪಣದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಪ್ರಸರಣ ಆಂಟೆನ ಮೂಲಕ ಪ್ರಸಾರವಾಗುತ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಸರಣ ಪ್ರಸಾರಕ ಆಂಟೇನಾ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಇರುವುದು ಎಂಬುದನ್ನು ತಿಳಿಸುವ ನಿಯಮ ಯಾವುದು ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಫೋರ್ತ್ ಲಾ ಸರಿಯಾದ ಉತ್ತರ ನ್ಯೂಟನ್ಸ್ ತರಳ ನ್ಯೂಟನ್ಸ್ ಲಾ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಎಂಬುದನ್ನು ತಿಳಿಸುತ್ತದೆ ನೆಕ್ಸ್ಟ್ ಓಮ್ ಮೀಟರ್ ಅನ್ನು ಎಲ್ಲಿ ಬಳಸುತ್ತಾರೆ ಅಂದರೆ ಓಮೀಟರನ್ನು ವಿದ್ಯುತ್ ನಿರೋಧವನ್ನು ಅಳೆಯಲು ಅಥವಾ ಶಬ್ದ ಪುನರಾವೃತ್ತಿಯನ್ನು ಉತ್ಪತ್ತಿ ಮಾಡಲು ಅಥವಾ ಸಣ್ಣ ವಸ್ತುಗಳನ್ನು ವೀಕ್ಷಿಸಲು ಅಥವಾ ಕಾಯ ಚಲಿಸಿದ ದೂರವನ್ನು ಅಳೆಯಲು ಓಮ್ ಮೀಟರ್ ಈ ಓಮ್ ಮೀಟರನ್ನು ವಿದ್ಯುತ್ ನಿರೋಧವನ್ನು ಅಳೆಯಲು ಬಳಸುವಂಥದ್ದು ಈ ಓಮ್ ಮೀಟರ್ ನೆಕ್ಸ್ಟ್ ಬೆಳಕು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ ಎಂಟು ಏಳು ಮೂರು ಹನ್ನೆರಡು ಸರಿಯಾದ ಉತ್ತರ ಸರಿಯಾದ ಉತ್ತರ ಬೆಳಕು ಏಳು ಬಣ್ಣಗಳು ವಿಬ್ ಗಯಾರ್ ಏಳು ಬಣ್ಣಗಳನ್ನು ಒಳಗೊಂಡಿದೆ ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತನೆಗಳನ್ನು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕಡಿಮೆ ಟೆಂಪ್ರೇಚರ್ನಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ಅವುಗಳ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ಕ್ರಯೋಜೆನಿಕ್ಸ್ ಎಂದು ನಾವು ಕರೆಯುತ್ತೇವೆ ಕ್ರಯೋಜೆನಿಕ್ಸ್ ಬೈಜಿಕ ಕ್ರಿಯಾಕಾರಿ ಅಂದರೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ನಾವು ಯಾವುದನ್ನು ಮಂದಕಾರಿಯಾಗಿ ಬಳಸುತ್ತೇವೆ ಭಾಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಬೋರಾನ್ ಕ್ಯಾಡ್ಮಿಯಂ ಡ್ಯುಟೇರಿಯಂ ಗ್ರಾಫೈಟ್ ಸರಿಯಾದ ಉತ್ತರ ಗ್ರಾಫೈಟ್ ಈ ಗ್ರಾಫೈಟನ್ನು ನಾವು ಮಂದಕಾರಿಯಾಗಿ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಮಂದಕಾರಿಯಾಗಿ ನಾವು ಬಳಸ್ತೇವೆ ಮಂದಕಾರಿಯಾಗಿ ಮಂದಕಾರಿಯಾಗಿ ಈ ಗ್ರಾಫೈಟನ್ನು ಬಳಸ್ತೇವೆ ಟಾರ್ಟರಿಕ್ ಆಮ್ಲ ಇರುವುದು ಇದರಲ್ಲಿ ಟಾರ್ಟರಿಕ್ ಆಸಿಡ್ ದ್ರಾಕ್ಷಿ ಹಣ್ಣು ನಿಂಬೆ ಹಣ್ಣು ಪೇರ್ ಹಣ್ಣು ಸಪೋಟಾ ಹಣ್ಣು ಸರಿಯಾದ ಉತ್ತರ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣಲ್ಲಿ ನಾವು ಟಾರ್ಟರಿಕ್ ಆಸಿಡನ್ನು ಕಾಣ್ತೀವಿ ಈ ನಿಂಬೆಹಣ್ಣಿನಲ್ಲಿ ನಾವು ಸಿಟ್ರಿಕ್ ಆಸಿಡನ್ನು ಕಾಣ್ತೀವಿ ಸಿಟ್ರಿಕ್ ಆಸಿಡ್ ಹಾಗಾದರೆ ಟಾರ್ಟರಿಕ್ ಆಮ್ಲ ಇರುವುದು ದ್ರಾಕ್ಷಿ ಹಣ್ಣಿನಲ್ಲಿ ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವಂತಹ ಅಂಶ ಯಾವುದು ಗೋಬರ್ ಗ್ಯಾಸ್ನಲ್ಲಿ ಇದು ಸಮೇತ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಗೋಬರ್ ಗ್ಯಾಸ್ನಲ್ಲಿರ್ತಕ್ಕಂಥ ಬಹುಪಾಲು ಅಂಶ ಮೀಥೇನ್ ಮೀಥೇನ್ ಇದನ್ನು ನಾವು ಸಿ ಎಚ್ ಫೋರ್ ಅಂತಲೂ ಗುರುಸ್ತೇವೆ ಮೀಥೇನ್ ಇದರ ಗೋಬರ್ ಗ್ಯಾಸ್ನಲ್ಲಿ ಅತಿ ಹೆಚ್ಚು ಅಂಶ ಇರುವುದು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನಕ್ಕೆ ನಾವು ಹುಳಿಯುವಿಕೆ ಅಂತ ಕರಿತೇವೆ ಹುಳಿಯುವಿಕೆ ಸಸ್ಯ ಜೀವಕೋಶದ ಶಕ್ತಿಯ ಕೇಂದ್ರ ಯಾವುದು ಅಥವಾ ಶಕ್ತಿಯ ಗೃಹ ಯಾವುದು ಮೈಟೋಕಾಂಡ್ರಿಯಾ ಸಸ್ಯ ಜೀವಕೋಶದ ಶಕ್ತಿಯ ಗೃಹ ಮೈಟೋಕಾಂಡ್ರಿಯ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವುದು ಯಾವುದು ಸರಿಯಾದ ಉತ್ತರ ಘೈಲಂ ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವುದು ಘೈಲಂ ಎನ್ನುವಂತಹ ಒಂದು ಅಂಗಾಂಶ ಸಸ್ಯದ ಎಲ್ಲ ಭಾಗಗಳಿಗೆ ತಯಾರಿಸಲ್ಪಟ್ಟ ಆಹಾರವನ್ನು ನೀರನ್ನು ಝೈಲಾಮ್ ಹಾಗೆ ಆಹಾರವನ್ನು ಸಾಗಿಸಲ್ಪಡುವುದು ಫ್ಲೋಯಂ ನೆಕ್ಸ್ಟ್ ನಂಜುನಾಶಕ ಇದರ ಸಂಶೋಧಕರು ಯಾರು ನಂಜುನಾಶಕ ಸರಿಯಾದ ಉತ್ತರ ಜೋಸೆಫ್ ಲಿಸ್ಟರ್ ಲಿಸ್ಟರ್ ಇವರು ನಂಜುನಾಶಕದ ಸಂಶೋಧಕರು ನೆಕ್ಸ್ಟು ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು ಸರಿಯಾದ ಉತ್ತರ ಈ ಅಫೆಂಡಿಕ್ಸ್ ಅಫೆಂಡಿಕ್ಸ್ ಎನ್ನುವುದು ಪ್ರತಿಯೊಬ್ಬ ಮಾನವ ದೇಹದಲ್ಲಿರ್ತಕ್ಕಂಥ ಒಂದು ನಿರುಪಯುಕ್ತ ಅಂಗ ಅಂದರೆ ಇದು ಯಾವುದೇ ರೀತಿಯಾದ ಒಂದು ಕೆಲಸವನ್ನು ಮಾಡುವುದಿಲ್ಲ ನೆಕ್ಸ್ಟ್ ಈ ಕೊಲಾಯ್ ಬ್ಯಾಕ್ಟೀರಿಯಾ ಇಲ್ಲಿ ಕಂಡುಬರುತ್ತದೆ ಇ ಕೊಲಾಯಿ ಎನ್ನುವಂತಹ ಬ್ಯಾಕ್ಟೀರಿಯಾ ಮಾನವನ ಮೆದುಳು ಹಾಲು ಮಾನವನ ಕರುಳು ಮಾನವನ ಪಿತ್ತಜನಾಕಾಂಗ ಸರಿಯಾದ ಉತ್ತರ ಮಾನವನ ಕರುಳು ಮಾನವನ ಕರುಳಿನಲ್ಲಿ ಇದು ಇ ಕೊಲೈ ಎನ್ನುವಂತಹ ಬ್ಯಾಕ್ಟೀರಿಯಾ ಕಂಡುಬರುತ್ತದೆ ಚಿಕನ್ ಫಾಕ್ಸ್ ಯಾವುದರಿಂದ ಹರಡುತ್ತದೆ ಚಿಕನ್ ಫಾಕ್ಸ್ ಸರಿಯಾದ ಉತ್ತರ ವೈರಸ್ ವೈರಸ್ನಿಂದ ಹರಡುವಂತಹ ಪ್ರಮುಖವಾದ ರೋಗ ಈ ಚಿಕನ್ ಫಾಕ್ಸ್ ವಿಶ್ವಸಂಸ್ಥೆ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನವನ್ನು ಝೀರೋ ತಾರತಮ್ಯ ದಿನ ಅಥವಾ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಅನ್ನು ಆಚರಿಸುತ್ತದೆ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಮಾರ್ಚ್ ಒಂದು ಪ್ರತಿ ವರ್ಷ ಮಾರ್ಚ್ ಒಂದರಂದು ವಿಶ್ವಸಂಸ್ಥೆಯು ಝೀರೋ ಡಿಸ್ಕ್ರಿಮಿನೇಷನ್ ಡೇ ಅಥವಾ ಶೂನ್ಯ ದಿನ ಶೂನ್ಯ ತಾರತಮ್ಯ ದಿನವನ್ನು ಆಚರಿಸುತ್ತದೆ ಹಾಗಾದರೆ ಐ ಪಿ ಸಿ ಇಂಡಿಯನ್ ಪೆನಲ್ ಕೋಡ್ ಭಾರತೀಯ ದಂಡ ಸಮಿತಿಯ ಕಾನೂನು ಜಾರಿಗೆ ಬಂದ ವರ್ಷ ಯಾವುದು ಐ ಪಿ ಸಿ ಬಂದು ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಇಂಡಿಯನ್ ಪೆನಲ್ ಕೋಡ್ ಎನ್ನುವಂತಹ ಒಂದು ಕಾನೂನು ಜಾರಿಗೆ ಬರುತ್ತದೆ ಇನ್ನೊಂದು ಬಹುಮುಖ್ಯವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಯಾವ ಸಮಿತಿಯು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿಲ್ಲ ಯಾವ ಸಮಿತಿಯು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿಲ್ಲ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂದಾಜು ಸಮಿತಿ ಹಾಗೂ ಸಾರ್ವಜನಿಕ ಸಾಮ್ಯತೆಗಳ ಸಮಿತಿತ್ವ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ನೋಡಿ ಎ ಮತ್ತು ಬಿ ಬಿ ಮಾತ್ರ ಬಿ ಮತ್ತು ಸಿ ಸಿ ಮಾತ್ರ ಗೆಳೆಯರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ